ಉದಯಮಿಸ್ ಕರ್ನಾಟಕಕ್ಕೆ ಸ್ವಾಗತ. ಕನ್ನಡ ಚಿತ್ರರಂಗಕ್ಕೆ ಹಾಸ್ಯ ನಟರಾಗಿ ಪದಾರ್ಪಣೆ ಮಾಡಿದ ನಟ ಶರಣ್ ಇದೀಗ ಯಶಸ್ವಿ ನಾಯಕ. ಅಧ್ಯಕ್ಷ ಅಧ್ಯಕ್ಷನ್ ಅಮೆರಿಕಾ, ರ್ಯಾಂಬೋ, ರ್ಯಾಂಬೋ ಟು, ವಿಕ್ಟರಿ, ಹೀಗೆ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ತಮ್ಮದೇ ಆದ ಆಂಗಿಕ ಅಭಿನಯದಿಂದ ಕನ್ನಡ ಪ್ರೇಕ್ಷಕರ ಮನಗಿದ್ದಿರುವ ಶರಣ್ ಮನೆ ಹೇಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ಬಗೆ ಬಗೆಯ ಹಾಸ್ಯ ಪ್ರಧಾನ ಚಿತ್ರಗಳಲ್ಲಿ ತಮ್ಮ ವಿಶಿಷ್ಟ ಆಂಗಿಕ ಅಭಿನಯದ ಮೂಲಕ ಕನ್ನಡ ಚಿತ್ರದ ಶಿಖರ ಮನಗೆದ್ದ ನಟ ಶರಣ್. 1996 ಸುಮಾರಿನಲ್ಲಿ ಸಿದ್ದಲಿಂಗಯ್ಯ ನಿರ್ದೇಶನದ ಪ್ರೇಮ 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 ಚಿತ್ರದಲ್ಲಿ ಪುಟ್ಟ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಶರಣ್ ಪ್ರಾರಂಭದಲ್ಲಿ ಹಾಸ್ಯ ಪೋಷಕ ಪಾತ್ರಗಳು ನಟಿಸಿದರು. ಹಿನ್ನೆಲೆ ಗಾಯಕರೂ ಆದ ಶರಣ್ 2012 ತಮ್ಮ ನಿರ್ಮಾಣದ ರ್ಯಾಂಬೋ ಚಿತ್ರದಲ್ಲಿ ನಾಯಕನಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಿದರು. ಬಳಿಕ ಒಂದರ ಹಿಂದೊಂದರಂತೆ ಅಧ್ಯಕ್ಷ, ವಿಕ್ಟರಿ, ರ್ಯಾಂಬೋ 2, ರಾಜರಾಜೇಂದ್ರ, ವಜ್ರಕಾಯ, ಜೈಮಾರುತಿ 800, ಸತ್ಯ ಹರಿಶ್ಚಂದ್ರ, ಧನಕಾಯೋನು, ಬುಲೆಟ್ ಪಸ್ಯ, ಇತ್ತೀಚಿನ ಅಧ್ಯಕ್ಷ ಇನ್ ಅಮೆರಿಕ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಕಲಾವಿದ ಕುಟುಂಬದಿಂದ ಬಂದ ಶರಣ್ ಅವರ ತಂದೆ ಜಿವಿ ಕೃಷ್ಣ ಮೂಲತಃ ಗುಬ್ಬಿ ನಾಟಕ ಕಂಪನಿಯವರು. ರಾಧಾ, ರುಕ್ಮಿಣಿ ತಾಯಂದಿರು. ನಟಿ ಶ್ರುತಿ ಸಹೋದರಿ. ಶರಣ್ ಅವರದ್ದು ಪತ್ನಿ, ಇಬ್ಬರು ಮಕ್ಕಳ ಸಂಸಾರ. ಶರಣ್ ನಟನೆಯ ಬಹುತೇಕ ಚಿತ್ರಗಳು ತಿಳಿಹಾಸದಿಂದ ಕೂಡಿದ್ದು ಪ್ರೇಕ್ಷಕರ, ಚಿತ್ರ ವಿಮರ್ಶಕರ ಮೆಚ್ಚುಗೆ ಪಡೆದಿವೆ. ಇಂತಹ ಬಹುಮುಖ ಪ್ರತಿಭೆಯ ನಾಯಕ ನಟ ಶರಣ್ ನೂತನ ನಿವಾಸ ಬೆಂಗಳೂರಿನ ನಾಗರಬಾವಿಯಲ್ಲಿದ್ದು ಕಲಾವಿದನ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಚಿತ್ರರಂಗದ ಚಟುವಟಿಕೆ, ತಂತ್ರಜ್ಞಾನದ ಭವಿಷ್ಯದ ಹಿನ್ನೆಲೆಯಲ್ಲಿ ಈ ನಿವಾಸವನ್ನು ನಿರ್ಮಿಸಲಾಗಿದೆ. ಮನೆಯ ವಿನ್ಯಾಸ ಗಮನ ಸೆಳೆಯುವಂತಿದೆ. ಎಡಿಟಿಂಗ್ ರೂಮ್, ಕಚೇರಿ, ಸುಸಜ್ಜಿತ ಹೋಮ್ ಥಿಯೇಟರ್, ಅತಿಥಿಗಳಾಗಿ ಪ್ರತ್ಯೇಕ ಕೊಠಡಿ, ಪೀಠೋಪಕರಣ, ಅಲಂಕಾರಿಕ ವಸ್ತುಗಳು ಮನೆಗೆಲ್ಲುತ್ತವೆ. ಶರಣ್ ಅವರ ನೂತನ ಮನೆಯ ಗೃಹಪ್ರವೇಶದ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯ ನಟಿ ಜಯಂತಿ, ಸುಧಾರಾಣಿ, ಮಯೂರಿ, ನೆನಪಿರಲಿ ಪ್ರೇಮ್, ತರುಣ್ ಸುಧೀರ್, ರವಿಶಂಕರ್ ಗೌಡ, ಚಿಕ್ಕಣ್ಣ, ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಗಣ್ಯರು, ಪ್ರಮುಖರು, ಬಂಧು ಮಿತ್ರರು ಆಗಮಿಸಿ ಶುಭ ಕೋರಿದರು.